ಕೇಶವ್ ಪ್ರಶ್ನೆ ಅಂತ ಹೇಳಿದ್ರೆ, ಸೈಕಲ್ ಪೆ ಪಂಜ ಅಂತ ಸೈಕಲ್ನ ಹಸ್ತ ಹಿಡ್ಕೊಂಡಿತ್ತು ಅಂತೇಳಿ ಇದು ಜೋರ ಪ್ರಚಾರ ಮಾಡ್ತಾ ಇದ್ರು. ಇರಲಿ, ಇದೊಂದು ಭಾಗ. ಈ ಫೇಸ್ ಚೇಂಜಿಂಗ್ ಎಕ್ಸಸೈಸ್ ಅಂತ ಹೇಳಿ BJP ಒಂದು ಮಾಡ್ಕೊಂಡು ಬಂದಿದೆ. ತುಂಬ ತೀರಾ ಯಾರಿಗೂ ಗೊತ್ತಿದ್ರು ಟ್ರಿಕ್ಸ್ ಏನು ಆಗಿರಲಿಲ್ಲ ಇದು. ಆದರೆ ಮಾಡಿದ ಪ್ರಮಾಣ ಇತ್ತಲ್ಲ, ಆ ಪ್ರಮಾಣ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಈಗ ಒಂದು 50 ಸೀಟು 60 ಸೀಟು 70 ಸೀಟುಗಳಲ್ಲಿ ಹಾಲಿ MPಗಳು ಟಿಕೆಟ್ ಇಲ್ಲ ಅಂತ. ಪಾರ್ಟಿ ಒಳ್ಳೆಯದೇ ಅಪ್ಪ, ಇವನು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಇನ್ನೊಬ್ಬ ಬೇರೆಯವ್ರ ಕ್ಯಾಂಡಿಡೇಟ್ ಬಂದಿದ್ದಾನೆ ಅಂತ. ಅವನ ಪರಾಮರ್ಶೆ ಏನಾಗಿತ್ತು ಅಂತ ಗೊತ್ತಾಗಬೇಕು ಅಂದರೆ ಅವನ್ನೇ ನಿಲ್ಲಿಸಬೇಕಾಗಿತ್ತು ಅಂತ. ಅವಾಗ ಅವ್ನು ಜನ ಗೆಲ್ಲಿಸಿದ್ರೆ ಸೋಲಿಸಿದ್ರೆ ಬೇರೆ ಬಿಡಿ, ಅವರ ಸ್ಟ್ರಾಟಜಿ ಪಾರ್ಟಿ ಬಿಟ್ಬಿಡ್ತೀವಿ ನಾವು ಅದನ್ನು. ಈ ಸ್ಟ್ರಾಟಜಿ ಕೂಡ ಈ ಬಾರಿ ವರ್ಕ್ ಅನೇಕ ಕಡೆಗಳಲ್ಲಿ ಮಧ್ಯಪ್ರದೇಶದಲ್ಲಂತೂ ಆ CM ಕೇರೆ ಮಾಡಲಿಲ್ಲ. ಅವ್ರನ್ನ ಮನೆ ಕಳಿಸ್ಬಿಟ್ರು, ಅವ್ರನ್ನ ಲಾಡ್ಲಿ ಬೆಹನ ತಂದವ್ರನ್ನೇ ಅವ್ರ ಮನೆ ಕಳಿಸಿ ಬಿಸಾಕೋದು. ಇರಲಿ, ಈಗ ಇಲ್ಲಿ ನಮ್ಮಲ್ಲಿ ಬಂದರೆ ಚಿಕ್ಕಮಗಳೂರಲ್ಲಿ ಕೆಲಸ ಮಾಡಿಲ್ಲ ಅಂತ ಗೋಬ್ಯಾಕ್ ಶೋಭಕ್ಕ ಅಂದರೆ ತೊಗೊಂಡ್ಬಂದು ಬೆಂಗಳೂರು ನಾರ್ತ್ಗೆ ಇಳಿಸ್ಬಿಟ್ರು. ಈ ಸ್ಟ್ರಾಟಜಿ ಕೂಡ ಜನಗಳಿಗೆ ಗೊತ್ತಾಗ್ಬಿಡ್ತಾ ಅಂತ. ಜನಗಳಿಗೆ ಯಾವತ್ತೂ ಇವ್ರ ಸ್ಟ್ರಾಟಜಿಗಳೇ ಅರ್ಥ ಆಗ್ಬಿಡ್ತವೆ, ಅವ್ರಿಗೆ ಓಟ್ ಮಾಡೋದು ಈಸಿ ಆಗುತ್ತೆ ಅಂತ. ಇಲ್ಲಿವರೆಗೆ ಸ್ಟ್ರಾಟಜಿಗಳು ಅರ್ಥ ಆಗಿರಲ್ಲ, ಓಟ್ ಮಾಡೋಕೆ ತಿಂಡ್ಕಾಡ್ತಾ ಇರ್ತಾರೆ. ಹೌದು, ಅವ್ರ ಸ್ಟ್ರಾಟಜಿ ಚೇಂಜ್ ಮಾಡಿದ್ರು ಅದೆಲ್ಲೋ ಒಂದು ಕಡೆ ಫೇಲ್ಯೂರ್ ಆಗೋಯ್ತು. ಏನಂತಂದ್ರೆ ಇನ್ನೊಂದು, ಅವ್ರು ಬಹಳಷ್ಟು ಕಡೆ ಕ್ಯಾಂಡಿಡೇಟ್ಗಳು ಬದಲಾಯಿಸಿದ ಕಾರಣ ಏನಂತಂದ್ರೆ ಆಂಟಿ ಇನ್ಕಂಬೆನ್ಸಿ, ಅವರೇನು ಕೆಲಸ ಮಾಡಿಲ್ಲ ಅನ್ನೋ ಒಂದು ಮನವರಿಕೆ ಅವ್ರಿಗೆ ಆಗಿತ್ತು. ಹಾಗಾಗಿ ಬದಲಾವಣೆ ಮಾಡಿದ್ರು. ಮತ್ತೆ ಇನ್ನೊಂದು, ಕೆಲವರು ಏನಂದ್ರೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅವ್ರ ಅಗ್ರೆಸಿವ್ ನೇಚರ್ ಇರ್ಬೋದು, ಹಾಗೆ ನೋಡಿಕೊಂಡೆ ಕೆಲವ್ರಿಗೆ ಸೀಟ್ ತಪ್ಪಿಸಿ ಹೊಸಬ್ರಿಗೂ ಅವಕಾಶ ಮಾಡಿಕೊಟ್ರು, ಅದು ಎಲ್ಲೋ ವರ್ಕೌಟ್ ಆಗಲಿಲ್ಲ. ಮತ್ತೆ ಇನ್ನೊಂದು, ಇವತ್ತಿನ ದಿವಸ ಈ BJPದು ನಂಬರ್ಸ್ ನೋಡ್ತಾ ಇದ್ರೆ, ಇವಾಗ ಅವ್ರು ಹೇಳ್ತಿದ್ರು ಮೋದಿ ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲೋ ಅಂತ ಅನ್ನೋದು ಇವರು ಗ್ಯಾರಂಟಿ ಆಗೇ ಆಗ್ತಾರೆ. ಆದರೆ ಇವತ್ತಿನ ದಿವಸ ಕೇಜ್ರಿವಾಲ್ ಅವರು ಜೈಲಿಗೆ ಬಂದಿಸ ಒಂದು ಹೊರಗಡೆಯಿಂದ ಬಂದಾಗ ಬೇಲಿಂದ ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮುಂದಿನ ವರ್ಷ 75 ಆಗತ್ತೆ ಬದಲಾವಣೆ ಆಗ್ತಾರೆ ಅಂತ. ಖಂಡಿತವಾಗ್ಲೂ ಈ ನಂಬರ್ಸ್ ನೋಡ್ತಾ ಇದ್ರೆ ಈಗ ಒಂದು ವೇಳೆ ಬೈ ಚಾನ್ಸ್ ಈ ನಂಬರ್ಸ್ ಇನ್ನೂ ಕಡಿಮೆ ಆಗದೆ ಆಗಿದೆ, ಅಕಸ್ಮಾತ್ 272 ಕ್ರಾಸ್ ಮಾಡ್ತಂದ್ರೆ ಪ್ರಧಾನಮಂತ್ರಿ ಮೋದಿಯವರು ಆದ್ರೂ ಅಷ್ಟೇ ಮುಂದಿನ ವರ್ಷ ಗ್ಯಾರಂಟಿ ಅವ್ರು ಚೇಂಜ್ ಆಗೇ ಆಗ್ತಾರೆ. ಯಾಕಂದ್ರೆ ಅವ್ರು ಸೆಟ್ ಮಾಡಿರೋ ಟರ್ಮ್ಸ್ ಪ್ರಕಾರ 75. ಕೇಶವ್ ಏನಾಗುತ್ತೆ ಪ್ರಶ್ನೆ ಅಂತ ಹೇಳಿದ್ರೆ, ತನ್ನ ಟಾಲೆಸ್ಟ್ ಲೀಡರನ್ನು ಒಂದು ಪಾರ್ಟಿ ಬಿಟ್ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಆಯ್ತಪ್ಪ ನರೇಂದ್ರ ಮೋದಿ ಅವ್ರು ನಿಮ್ಮ ಪ್ರಕಾರ ಅವ್ರು ನನ್ನಲ್ಲೇ ಕೂರಿಸಿದ್ರು ಅಂತ ಅಂದ್ಕೊಳ್ಳಿ, ಯಾರನ್ನು ತೋರಿಸಿ ಓಟ್ ಕೇಳಬೇಕು ಅವರು? ಇಲ್ಲ, ಯಾರನ್ನು ತೋರಿಸಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಒಂದು ಪಕ್ಷಕ್ಕೆ ಯಾರು ದೊಡ್ಡ ಸ್ಟ್ರೆಂತ್ ಆಗಿರ್ತಾರೋ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟು ಅದೇ ವೀಕ್ನೆಸ್ ಆಗ್ಬಿಡುತ್ತೆ. ಇವತ್ತು ಈ ಎಲೆಕ್ಷನ್ ಆಗಿರೋದು ಅದೇನೆ, ಯಾಕಂದ್ರೆ ಬರೀ ಮೋದಿ ಫೇಸ್ ಅಲ್ಲೇ ಗೆದ್ಕೋಬಹುದು ಅನ್ನೋ ಒಂದು ಅಮಿತ್ ಶಾ ತೋರಿಸಿ ರೋಡ್ ಕೇಳ್ತಾರೆ ಏನಂದ್ರೆ, ಅದೇ ಹೇಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ವರ್ಷ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಸೀಮಿತ ಮಾಡಿದ್ರು. 24 ಎಲೆಕ್ಷನ್ ಮೋದಿ ಮೇಲೆ ಹೋದ್ರು ಅದು ಫೇಲ್ಯೂರ್ ಆಗೋಯ್ತು, ಮತ್ತೆ 29 ಎಲೆಕ್ಷನ್ ಬರುತ್ತಲ್ವಾ, ಅಲ್ಲಿಗೊಂದು ಲೀಡರ್ ಪ್ರೊಜೆಕ್ಟ್ ಮಾಡ್ಬೇಕು. ಹಾಗಾಗಿ ನೆಕ್ಸ್ಟ್ ಇಯರ್ ಅವ್ರು ಬದಲಾವಣೆ ಮಾಡ್ಬೇಕಾದ ಅನಿವಾರ್ಯತೆ ಅವ್ರು ಬಂದ್ಬಿಟ್ಟಿದೆ, ಯಾಕಂದ್ರೆ ಮತ್ತೆ ಮೋದಿ ಮೇಲೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅವರು. ಹಾಗಾಗಿ ಮುಂದಿನ ವರ್ಷ ಇವ್ರು ಅಕಸ್ಮಾತ್ ಅಧಿಕಾರಕ್ಕೆ ಬಂದರೂ ಬದಲಾವಣೆ ಆಗೇ ಆಗುತ್ತೆ, ಯಾಕಂದ್ರೆ ಚೇಂಜ್ ಮಾಡಲೇಬೇಕಾಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಕೇಶವ್ ಅವರೇ, ಥ್ಯಾಂಕ್ ಯು ವಿಜಯ್ ಪ್ರಸಾದ್ ಅವರೇ, ನಮ್ಮ ಡಿಬೇಟಲ್ಲಿ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ, ಮಾತಾಡಿದ್ದೀರಿ. ಥ್ಯಾಂಕ್ ಯು ಧರ್ಮಸೇನ ಅವರೇ, ನೀವು ಕೂಡ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿದ್ದೀರಿ.